ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான்மணி க்ரீப விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூரண ஜ்ஞான ரசார்ணசே உத்துங்கவாக்கரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்த நிர்பூத கஷ்டம் ஹயமுகபதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகராட்சிதானந்த லீலாகோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாலின இஷ்டதாம் கஷ்டஹத்ரோன்னஹ வித்யாமான்யான் முனின் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமா பவந்தேவா சபதோ பிம்பசந்நிதௌ. சிந்தாமணிம் சுபத்தானாம் கல்பருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ததாயகம் விஜ்ஞான விமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். எல்லாரும் ஹஸ்தினாபுரத்தில் சேர்ந்தீவி. ಪಾಂಡವರು ರಾಜ್ಯ ಆಳಿದ ಜಾಗ ಇದು. ಇಂಥ ಜಾಗ ಹತ್ತಿರವೇ ಕೃಷ್ಣನ ಊರು ಮಥುರಾ. ಗೋಕುಲ ಎಲ್ಲ ಹತ್ತಿರ ಹತ್ತಿರ ಹತ್ತಿರ. ಕೃಷ್ಣ ನಡೆದಾಡಿದ ಜಾಗ. ತುಂಬಾ ಕಾಲ ಪಾಂಡವರು ಕೃಷ್ಣ ಬಂದ ಕೂಡಲೇ ಬಿಟ್ಟುಕೊಡ್ತಾ ಇದ್ದಿಲ್ಲ. ಇರಬೇಕು 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 ಅಂತ ಕೃಷ್ಣ ಕಟ್ಟಿಹಾಕಿದ ಜಾಗ. ಒಂದು ರೂಪದಿಂದ ಸದಾ ಪಾಂಡವರ ಜೊತೆಗೇನೇ ಇದ್ದು ಅವರನ್ನು ರಕ್ಷಣೆ ಮಾಡಿದ ಜಾಗ. ಅಪರೂಪವಾಗಿರತಕ್ಕಂಥ ವೇದವ್ಯಾಸರು ಓಡಾಡಿದ ಭೂಮಿ, ಪರಶುರಾಮರು ಎಲ್ಲರೂ ಓಡಾಡಿದ ಅಪರೂಪದ ಭೂಮಿಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಇಲ್ಲಿಂದ ದೇವಭೂಮಿಗೆ ಹೊರಡಬೇಕು. ದೇವಭೂಮಿ ಅಂದರೆ ಹರಿದ್ವಾರ. ಹರಿದ್ವಾರದಲ್ಲೇ ದೇವತೆಗಳೆಲ್ಲರೂ ವಾಸ ಮಾಡುವ ಗಂಗಾ ತಟ, ಪರಮ ಪವಿತ್ರವಾಗಿರತಕ್ಕಂಥ ತ್ರಿವಿಕ್ರಮನ ಪಾದ ಸ್ಪರ್ಶ ಮಾಡಿರತಕ್ಕಂಥ ಗಂಗೆ ಹರಿದು ಬಂದ ಜಾಗ. ಅಲ್ಲೇ ವಿದುರರು ಮೈತ್ರೇಯರಿಂದ ಉಪದೇಶ ಪಡೆದ ಜಾಗ. ಅಂಥ ಹರಿದ್ವಾರಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಇಷ್ಟೇ ಅನೇಕ ದುರಿತಗಳು ಬರಬಹುದು. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ನಾನಾ ತೊಂದರೆಗಳು ಬರಲಿಕ್ಕೆ ಅವಕಾಶಗಳು ತುಂಬಾ ಇರುತ್ತೆ. ಯಾಕಂದ್ರೆ ನಾವು ಗಂಟು ಕಟ್ಟಿಕೊಂಡೇ ಬಂದಿರುತ್ತೆ. ಜನ್ಮ ಬಂದದ್ದೇ ನಾನಾ ಪ್ರಾರಬ್ಧ ಉಣ್ಲಿಕ್ಕಾಗಿ. ಅಂಥ ಕಾಲಕ್ಕೆ ಅದನ್ನ ಸರಿ ಮಾಡಿ ಏನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ಅವೆಲ್ಲ ಬದಿಗೊತ್ತಿ ಆ ಸ್ವಾಮಿ ನಮ್ಮನ್ನ ಈ ಸಾಧನಾ ಮಾರ್ಗದಲ್ಲಿ ಸರಿಯಾಗಿ ಕರ್ಕೊಂಡು ಹೋಗಬೇಕಾದರೆ ಅದಕ್ಕೊಂದು ಅಪರೂಪದ ರೂಪದ ನೆನಪು ಬೇಕು. ಯಾವುದದು? ಒಂದು ನರಸಿಂಹ. ಆ ನರಸಿಂಹನನ್ನ ಹೊತ್ತುಕೊಂಡು ಕೂತಿರುವಂತಹ ನಮ್ಮ ಅದಮಾರ ಸ್ವಾಮಿಗಳು, ಪ್ರತಿಷ್ಠಾ ಮಾಡಿದಂಥ ರಾಘವೇಂದ್ರ ಸ್ವಾಮಿಗಳು ಮುಖ್ಯ ಪ್ರಾಣ, ಮತ್ತು ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಕೂತಿದ್ದೇವೆ. ಆ ನರಸಿಂಹನ ಸ್ಮರಣೆಯನ್ನ ಮಾಡೋಣ. ನರಸಿಂಹನ ಭಕ್ತರಾದಂಥ ಪ್ರಹ್ಲಾದರಾಜರ ಸ್ಮರಣೆ ಮಾಡಿದರೆ ಮುಂದಿನ ಯಾತ್ರೆ ಸುಗಮವಾಗಿ ನಾರಾಯಣನ ದರ್ಶನಕ್ಕೆ ಬೇಕಾದ ಭಾಗವತದ ಶ್ರವಣ, ಆ ಭಾಗವತದ ಶ್ರವಣದಿಂದ ಮನಸ್ಸು ಕರಗಿ ಆತನ ಪ್ರತಿಷ್ಠಾ ಮನಸ್ಸಲ್ಲಿ ಆಗಿ ಆ ಭಾವೋದ್ವೇಗದಿಂದ ಶ್ರೀಹರಿ ದರ್ಶನಕ್ಕೆ ಹೊರಡಬೇಕು. ಅಲ್ಲಿ ಶ್ರೀಹರಿ ದರ್ಶನ ಮಾಡಿಕೊಂಡು ಪುನೀತರಾಗಿ ಮನೆ ಸೇರಬೇಕು ನಾವು. ಹಾಗಾಗಬೇಕಾದರೆ ಅಂಥ ಭಗವಂತನ ದರ್ಶನದಿಂದ ಚಿಂತನೆಯಿಂದ ಪುನೀತರಾದಂಥ ಪ್ರಹ್ಲಾದರಾಜರ ಸ್ಮರಣೆ ಅತ್ಯವಶ್ಯಕ. ಪ್ರಹ್ಲಾದರಾಜರ ಪರಿಚಯ ಮಾಡಿಕೊಡುವಂಥ ವಿಚಾರ ಸಪ್ತಮ ಸ್ಕಂದ ಭಾಗವತದಲ್ಲಿ ಬರ್ತಾ ಇದೆ. ಬಂದದ್ದೇ
ಭಗವಂತ ಸಮನಾದವ, ವಿಷಮ ಯಾಕಾದ, ಸಮನಾಗಿ ದೇವತೆಗಳನ್ನ ದೈತ್ಯರನ್ನ ನೋಡಬೇಕಾದವ. ಇಂದ್ರನಿಗಾಗಿ ದೈತ್ಯರನ್ನ ಕೊಂದನಲ್ಲ, ತನ್ನದೇ ವಂಶ, ತನ್ನ ಮಗನಾದಂಥ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳಾದಂಥ ಕಶ್ಯಪರು, ಕಶ್ಯಪರ ಹೆಂಡತಿಯರು ದಿತಿದೇವಿ ಅದಿತಿದೇವಿ, ಅವರಿಬ್ಬರ ಸಂತಾನವೇ ದೇವದೈತ್ಯರಾದಾಗ ಅಲ್ಲಿ ಒಬ್ಬ ದುಷ್ಟನಾದರೆ, ಒಬ್ಬ ಒಳ್ಳೆಯವನಾದರೆ ಒಳ್ಳೆಯವರಿಗಾಗಿ ದುಷ್ಟನನ್ನ ದಂಡನ ಮಾಡಬಹುದು, ತಲೆ ಕಡಿಯೋದು ಸರಿಯೇ? ಆ ಪ್ರಶ್ನೆ ಬಂದಾಗ ಭಗವಂತ ಯಾವಾಗಲೂ ಸಮನೇ ಆಗಿದ್ದಾನೆ, ಅವನು ವಿಷಮನಲ್ಲ ಅಂತ ಹೇಳ್ತ. ಈ ಸಮತ್ವ ಅಂದ್ರೆ ಏನು? ಅಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ. ಭಗವಂತ ದೇವತೆಗಳಿಂದ ಏನಾದರೂ ವಿಶೇಷವಾಗಿರತಕ್ಕಂಥ ಪೂಜಾ ಅದು ಇದು ಎಲ್ಲ ಬರುತ್ತೆ ಅಂತ ಅದಕ್ಕಾಗಿ ಅವರ ಪಕ್ಷ ವಹಿಸ್ತಾನೇನು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಭಗವಂತನಿಗೆ ದೇವತೆಗಳಿಂದ ಆಗಬೇಕಾಗಿದ್ದೇನು ಇಲ್ಲ, ದೈತ್ಯರಿಂದ ಹೋಗುವುದೇನು ಇಲ್ಲ. ಹಾಗಾದರೆ ನಾವು ವಿಷಮರಾಗಿರುತ್ತೇವೆ. ವಿಷಮರು ಹೇಗೆ? ನಮಗೆ ಕೆಲವರು ಬೇಕು, ಕೆಲವರು ಬೇಡ. ಆ ಬೇಕು ಬೇಡ ಅಂಬುದು ಯಾವುದರ ತಳಹದಿ ಮೇಲೆ ಬರುತ್ತೆ ಅಂದರೆ, ಯಾರು ನನಗೆ ಉಪಕಾರ ಮಾಡುತ್ತಾರೋ, ಯಾರು ನನಗೆ ಬೇಕಾದ್ದು ಕೊಡುತ್ತಾರೋ ಅವರು ನನ್ನವರು, ಯಾರು ನನ್ನ ದ್ವೇಷ ಮಾಡುತ್ತಾರೋ ಅವರು ಬೇಡದವರು ಅಂತ ಹೋಗ್ತಾ ಬರುತ್ತೆ. ಭಗವಂತನಿಗೆ ಅದನ್ನು ಹೇಳ್ತಾರೆ, ನಹ್ಯಸ್ಯಾರ್ಥ ಸುರಗಣೈಃ ಸಾಕ್ಷಾನ್ ನಿಶ್ಚಯಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನ ಉದ್ವೇಗಶ್ಚ ಅಗುಣಸ್ಯ. ಭಗವಂತ ಅವನಿಗೆ ದೇವತೆಗಳಿಂದ ಆಗಬೇಕಾಗಿದ್ದೇನೂ ಇಲ್ಲ, ದೈತ್ಯರಿಂದ ಉದ್ವೇಗ ಇಲ್ಲ. ಅಂದರೆ ನನಗುಪಕಾರ ಮಾಡುತ್ತಾರೆ ಎಂಬ ಭಾವನೆಯಿಂದ ದೇವತೆಗಳನ್ನು ಹತ್ತಿರ ಕರೆಯಲ್ಲ, ನನ್ನ ದ್ವೇಷ ಮಾಡುತ್ತಾರೆ ಅಂತ ದೈತ್ಯರನ್ನು ದೂರ ಮಾಡಲ್ಲ ಭಗವಂತ. ಆದರೆ ಭಗವಂತನಿಗೆ ಸುರಪಕ್ಷಪಾತಿ ಅಂತ ಹೆಸರಿದೆಯಲ್ಲ, ಅದಕ್ಕೇನು ಹೇಳುತ್ತೀರಾ ಅಂದರೆ, ಹೇಳುತ್ತಾರೆ ನನಗೆ ಉಪಕಾರ ಮಾಡುವವರು ಅಂತ ದೇವತೆಗಳ ಮೇಲೆ ಭಗವಂತನಿಗೆ ಅಭಿಮಾನ ಇಲ್ಲ, ಲೋಕಕ್ಕೆ ಉಪಕಾರ ಮಾಡುವವರು ಅಂತ ಅವರ ಮೇಲೆ ಅಭಿಮಾನ ಇದೆ. ದೈತ್ಯರ ಮೇಲೆ ನನ್ನನ್ನ ದ್ವೇಷ ಮಾಡುವವರು ಅಂತ ಅವರ ಮೇಲೆ ದ್ವೇಷ ಇಲ್ಲ ಭಗವಂತನಿಗೆ, ಸಜ್ಜನರಿಗೆ ಲೋಕಕ್ಕೆ ಅಪಕಾರ ಮಾಡುತ್ತಾರೆ ಅಂತ ಅವರ ಮೇಲೆ ಭಗವಂತನಿಗೆ ವಿಶೇಷವಾಗಿ ಏನು ಶಿಕ್ಷಾ ಮಾಡುವ ಒಂದು ನಿರ್ಣಯ ಬರ್ತಾ ಇದೆ ಭಗವಂತನದ್ದು. ಆದ್ದರಿಂದ ಯಾರು ಯಾರು ಯಾವ ರೀತಿಯಾದ ಪ್ರವರ್ತನೆಯನ್ನು ಮಾಡುತ್ತಾರೆ ಅವರಿಗೆ ತಕ್ಕಂಥ ಒಂದು ಪ್ರವೃತ್ತಿಯನ್ನು ಭಗವಂತ ಮಾಡುತ್ತಾ ಇದ್ದಾನಷ್ಟೇ ಹೊರತು ಅವನಿಗೆ ಬೇಕಾಗಿದ್ದಿದೆ ಬೇಡದ್ದಿದೆ ಅಂತ ಆ ರೀತಿಯಾದಂಥ ಬೇಕು ಬೇಡಗಳು ಅವನಲ್ಲಿಲ್ಲ, ಅದರಿಂದ ವಸಮ ಎಂಬುದನ್ನು ತಿಳಿಸಿಕೊಡುತ್ತಾ ಅದಕ್ಕೆ ದೃಷ್ಟಾಂತವಾಗಿ ರಾಜಸೂಯ ಯಾಗದಲ್ಲಿ ಭಗವಂತನನ್ನ ತುಂಬಾ ಬೈದ ಶಿಶುಪಾಲ, ಶಪಥೋ ರಸಕೃದ್ವಿಷ್ಟಂ, ಹುಡುಗತನ ಇದ್ದಾಗಲಿಂದ ಏನು ಆರಭ್ಯಕರಣ ಕಲಭಾಷಣಾತ್ ಸಂಪ್ರತ್ಯ ಮಹರ್ಷಿ ಗೋವಿಂದೇ, ತೊದಲು ನುಡಿ ಬರಲಿಕ್ಕೆ ಶುರುವಾದಾಗಲಿಂದ ಶ್ರೀಹರಿಯನ್ನ ಬೈಲಿಕ್ಕೆ ಶುರು ಮಾಡಿದವನೇ ಶಿಶುಪಾಲ ದಂತವಸ್ತ್ರ ಇಬ್ಬರು ಕೂಡ. ಅದಕ್ಕೆ ಕೇಳುತ್ತಾನೆ ಧರ್ಮರಾಜ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಷ್ಟುತೆ ಅಂತ. ಯದ್ಯಪಿ ಹಿಂದಿನ ಕರ್ಮದ್ದು ಇವಾಗ ಉಣ್ಣೋದು, ಇವಾಗಿಂದ ಮುಂದೆ ಉಣ್ಣೋದು ಅಂತ ನಿರ್ಣಯ, ಆದರೆ ತುಂಬಾ ಪುಣ್ಯ ಮಾಡಿದರೆ ಅಥವಾ ತುಂಬಾ ಪಾಪ ಮಾಡಿದರೆ ಈ ಜನ್ಮದಲ್ಲೇ ಬರುತ್ತೆ ಅದರ ಫಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಶ್ರೀಹರಿಯನ್ನ ಅಂಥ ದ್ವೇಷ ಮಾಡಿದಾಗ ಅದರ ಫಲ ಇವಾಗೇ ಬರಬೇಕಲ್ಲ, ಬಂದದ್ದು ಹೇಗೆ ಬರಬೇಕು? ಶ್ರೀಹರಿಯನ್ನ ಭೀಕರವಾಗಿ ಬೈದಂಥವನಿಗೆ ನಾಲಿಗೆಯಲ್ಲಿ ಶ್ವೇತ ಕುಷ್ಠು ಬರಬೇಕಾಗಿತ್ತು. ಶ್ವಿತ್ರೋ ನಜಾತಃ ಜಿಹ್ವಾಯಾಮ್ ನಾಂಧಂ ನಿಭಿತುಸ್ತಮಃ, ಇವನಿಗೆ ನಾಲಿಗೆಯಲ್ಲಿ ಶ್ವೇತ ಕುಷ್ಠು ಬರಲಿಲ್ಲ, ಸತ್ತ ಮೇಲೆ ಇವನಿಗೆ ಏನು ಭಗವಂತ ಶಿರಚ್ಛೇದ ಮಾಡಿದ ಚಕ್ರದಿಂದ ಶಿಶುಪಾಲನಿಗೆ. ಅವನು ಎಲ್ಲರೂ ನೋಡುವಂತೇನೆ ಸಾಯುಜ್ಯಂ ಚೇದಿ ಭೂಭುಜ, ಸಾಯುಜ್ಯ ಮೋಕ್ಷವನ್ನು ಭಗವಂತನ ಸನ್ನಿಧಾನವನ್ನು ಸೇರಿಬಿಟ್ಟ. ಅದನ್ನು ಹೇಳುತ್ತಾ ಇದ್ದ, ದೀಪಾರ್ಚರಿವ ವಾಯುನ ಗಾಳಿಯಲ್ಲಿ ಇಟ್ಟ ದೀಪದಂತೆ ನನ್ನ ಮನಸ್ಸು ಗೊಂದಲಕ್ಕೀಡಾಗ್ತಾ ಇದೆ. ದೇವರನ್ನ ಬೈದರೆ ವೇನ ತಮಸ್ಸಿಗೆ ಹೋದ, ಇವ ಸದ್ಗತಿ ಹೋದ,
ಹಾಗಾದರೆ ದೇವರನ್ನ ಬೈದ್ರೆ ಸದ್ಗತಿ ಆಗುತ್ತಾ ದುರ್ಗತಿ ಆಗುತ್ತಾ ಎಂಬ ಪ್ರಶ್ನೆ ನನಗೆ ಬರ್ತಾ ಇದೆ. ಎಲ್ಲರಿಗೂ ಬರುವಂತಹ ಪ್ರಶ್ನೆಯೇ. ಅವಾಗ ಉತ್ತರ ಕೊಡುತ್ತಾರೆ, ಇಲ್ಲಯ್ಯ, ವೇನನಲ್ಲಿ ಯಾವ ಲಕ್ಷಣವೂ ಇರಲಿಲ್ಲ, ಇವರಲ್ಲಿ ಬೇರೆ ಲಕ್ಷಣಗಳಿವೆ. ಏನದು? ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈತ್ಯಾಲಯ ನೃಪಾಹ ಸಂಬಂಧಾತ್ ವೃಷ್ಣಯ ಅಂತ ಹೇಳುತ್ತಾರೆ. ಅಂದರೆ ಇಲ್ಲಿ ಸಪ್ತಮಸ್ಕಂದ ಭಾಗವತದಲ್ಲಿ ಮೂಲಭೂತವಾದಂತಹ ಸಾಧನೆಯ ಬೇರನ್ನು ಪರಿಚಯ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ನಮ್ಮ ಸಾಧನೆ ಅಂದರೆ ಏನು? ಒಂದಿಷ್ಟು ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ತೀರ್ಥಯಾತ್ರೆ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಆ ದಾನ ಮಾಡಿದೆ ಈ ದಾನ ಮಾಡಿದೆ, ಮೇಲ್ನೋಟದ ಈ ಕಾರ್ಯಕ್ರಮಗಳೆಲ್ಲ ಸಾಧನವೇ, ಇಲ್ಲ ಅಂತ ಯಾರು ಹೇಳಿಲ್ಲ. ಆದರೆ ಇದರಿಂದ ಬರಬೇಕು, ಇದೇ ಸಾಧನವಲ್ಲ, ಇದರಿಂದ ಬರಬೇಕಾದ ಪ್ರಧಾನ ಸಾಧನವೇರಿದೆ. ಯಾವುದದು ಅಂದರೆ ಹೇಳುತ್ತಾರೆ, ಏನಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದಮೇವ ಸಾಧನಮೇರಿತಂ. ನಮ್ಮ ಇಡೀ ಬದುಕು ಶ್ರೀಹರಿಯ ಪದಾರವಿಂದದಲ್ಲಿ ಪ್ರತಿಯೊಂದು ಕ್ಷಣ ಆದರಪೂರ್ವಕವಾಗಿ ನಮ್ಮ ಮನಸ್ಸಿದ್ದದ್ದೇ ಆದರೆ ದೇವರಲ್ಲಿ ಮನಸ್ಸನ್ನು ಆದರಪೂರ್ವಕವಾಗಿ ಇಡುವುದೇ ಸಾಧನೆ. ಅದಕ್ಕಾಗಿ ಬಂದ ಸಾಧನಗಳೇ ಇವೆಲ್ಲ. ಎಲ್ಲಾ ಕ್ಷೇತ್ರಗಳು ಹೋದವು, ತೀರ್ಥಯಾತ್ರೆ ಮಾಡಿದವು, ನಾನಾ ಅನುಷ್ಠಾನಗಳು ಮಾಡಿದವು, ಆದರೆ ಭಗವಂತನಲ್ಲಿ ಆದರಪೂರ್ವಕವಾದ ನೆನಪು ಬರ್ತಾ ಇಲ್ಲ. ಅಂದರೆ ಶ್ರಮಯೇವ ಹಿ ಕೇವಲಂ ನೋತ್ಪಾದಯೇದ್ಯತಿ ರತಿ, ಶ್ರೀಹರಿಯಲ್ಲಿ ರತಿಯೇ ಕೊಡದಿದ್ದರೆ ನಾವು ಮಾಡತಕ್ಕಂಥ ಕರ್ಮಾನುಷ್ಠಾನ ಅದು ಬರೇ ಶ್ರಮ ಆಗಿಬಿಡುತ್ತೆ. ಅದರಿಂದ ನಾವು ಮಾಡತಕ್ಕಂಥ ವೇದೋಕ್ತ ಕರ್ಮಾನುಷ್ಠಾನ ಜ್ಞಾನಪೂರ್ವಕವಾಗಿ ಮಾಡುತ್ತಾ ಇದ್ದರೆ ಅದರ ಫಲದ ಕಡೆ ಗಮನ ಇರಬೇಕು. ಏನು ಫಲ? ನಮಗೆ ದಿನೇ 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 ಶ್ರೀಹರಿಯ ಪದಾರವಿಂದದಲ್ಲಿ ಆದರಪೂರ್ವಕವಾದ ಸ್ಮೃತಿ ನೆನಪು ಚೆನ್ನಾಗಿ ಹೆಚ್ಚಾಗ್ತಾ ಇದೆಯಾ ಇಲ್ಲವಾ ಅಂತ ಒಳಗೊಳಗೆ ವಿಮರ್ಶೆ ಮಾಡಿಕೊಂಡಾಗ ನಮ್ಮ ಸಾಧನೆ ಹೇಗಾಗ್ತಾ ಇದೆ ಎಂಬುದು ನಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ತಾರೆ, ಕೀಟಪೇಶಸ್ಕೃತಾರ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತ. ಚಿಟ್ಟೆ ಚಿಕ್ಕ ಹುಳವನ್ನ ತಂದು ಅದನ್ನ ಗೂಡಲ್ಲಿ ಬಂಧಿಸಿ ಸದಾ ಅದಕ್ಕೆ ಆಹಾರವನ್ನ ಕೊಡತಾ ಕೊಡತಾ ಇರುವಾಗ ಒಳಗಿರುವ ಹುಳ ಈ ಎರಡು ರೆಕ್ಕೆಗಳಿರತಕ್ಕಂಥ ಚಿಟ್ಟೆಯನ್ನೇ ನೆನೆದು 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 ಕೊನೆಗೆ ಅದರಂತೆ ತಾನೂ ಆಗಿ ಎರಡು ಪಕ್ಷಗಳನ್ನ ಪಡೆದು ಆ ಗೂಡನ್ನು ಸೀಳಿಕೊಂಡು ತಾನು ಅದರ ಜೊತೆಗೆ ಹೋಗಿಬಿಡುತ್ತೆ. ತಾನದೇ ಹಾಗಲ್ಲ, ಅದರಂತೆ ಆಗುತ್ತೆ. ಹಾಗೆ ಈ ಗೂಡಲ್ಲಿ ಭಗವಂತ ನಮ್ಮನ್ನು ಇಟ್ಟಿದ್ದಾನೆ, ತನ್ನನ್ನೇ ಚಿಂತನೆ ಮಾಡಬೇಕೆಂಬ ಉದ್ದೇಶದಿಂದ ಇಟ್ಟಿದ್ದಾನೆ. ಅಂಥ ಈ ಗೂಡಲ್ಲಿ ನಾವಿದ್ದು ನಮ್ಮನ್ನು ರಕ್ಷಣೆ ಮಾಡುವಂತಹ ಶ್ರೀಹರಿಯನ್ನ ನಾವು ಆ ಚಿಕ್ಕ ಹುಳ ಚಿಟ್ಟೆಯನ್ನು ನೆನೆದಂತೆ ನೆನೆದದ್ದೇ ಆದರೆ ಆದರದಿಂದ ಹೇಳ್ತಾರೆ, ಸಂಭ್ರಮ ಭಯಯೋಗೇನ. ಆ ಹುಳ ಯಾವಾಗಾದರೆ ಆಹಾರ ಬರ್ತಾ ಇರುತ್ತೋ ಆನಂದದಿಂದ ಚಿಂತನೆ ಮಾಡುತ್ತೆ, ಆ ಶಬ್ದವನ್ನು ಕೇಳಿದಾಗ ಭಯ ಆಗ್ತಾ ಇರುತ್ತೆ. ಒಟ್ಟಾರೆ ಮನಸ್ಸೆಲ್ಲ ಅದರ ಮೇಲೆ ಇಟ್ಟು ಅದರಂತೆ ಆದಂತೆ ನಾವು ಕೂಡ ಭಗವಂತನ ಚಿಂತನೆ ಮಾಡಬೇಕು. ಆ ರೀತಿಯಾಗಿ ದೇವರಲ್ಲಿ ಸದಾ ಮನಸ್ಸಿಡಲಿಕ್ಕೆ ಪ್ರಯತ್ನ ಪಟ್ಟವರೇ ಇವರೆಲ್ಲ ಗೋಪಿಕಾಸ್ತ್ರೀಯರು. ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾದ ಚೈತ್ಯಾದಯೋ ನೃಪಾಹ. ಈ ಶಿಶುಪಾಲ ಮೊದಲಾದವರೆಲ್ಲ ದ್ವೇಷದಿಂದ ಭಗವಂತನಲ್ಲಿ ಮನಸ್ಸಿಟ್ಟರಯ್ಯ ಅಂದರು. ಅವಾಗ ಹೇಳ್ತಾರೆ, ಯಾರಿವರು ಅಂದರೆ ಶ್ರೀಹರಿಯ ಪಾರ್ಷದರೇ, ವಿಷ್ಣು ಪಾರ್ಷದರು ಬಂದಿದ್ದಾರೆ. ವಿಪ್ರಶಾಪಾತ್ ಪದಚ್ಯುತೌ, ಬ್ರಾಹ್ಮಣರ ಶಾಪದಿಂದ ಪದಚ್ಯುತರಾಗಿ ಬಂದಿದ್ದಾರೆ. ಮೂರು ಜನ್ಮಗಳಲ್ಲಿ ಭಗವದ್ವೇಷಿಗಳಾಗಿ ಹುಟ್ಟಿ ಅವರು ಭಗವಂತನ ಸನ್ನಿಧಾನವನ್ನ ಪುರಗ ಸೇರಿದರು. ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರರಾಗಿ ಬಂದರಯ್ಯ ಅಂತ ತಿಳಿಸಿಕೊಡತಾ ಇದ್ದ. ಅಲ್ಲಿ ನಾವು ನೋಡಬೇಕಾಗಿದ್ದಿಷ್ಟೇ, ಇವರು ಹೀಗೆ ಮಾಡಿದ್ರು ಅವರು ಹಾಗೆ ಮಾಡಿದ್ರು ಎಂಬ ಕಥಾ ಹಾಗೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಲ್ಲಿ ನೋಡಬೇಕಾಗಿದ್ದಿಷ್ಟೇ, ನನ್ನ ಒಳಗಿರತಕ್ಕಂಥ ಬಿಂಬಮೂರ್ತಿಯೇ ಆಯಾ ಪಾತ್ರಗಳಲ್ಲಿ ಆಯಾ ವ್ಯಕ್ತಿಗಳಲ್ಲಿ ನಿಂತು ಆಯಾ ಗುಣಗಳನ್ನ ಆಯಾ ಕಾಲದಲ್ಲಿ ಪ್ರಕಟ ಮಾಡಿ ಅವರವರನ್ನ ರಕ್ಷಣೆ ಮಾಡಿದ ಶಿಕ್ಷಣೆ ಮಾಡಿದ. ಈ ದೃಷ್ಟಿ ನಮಗೆ ಬಂದರೆ ಪುರಾಣ ಕೇಳಿದ್ದು ಸಾರ್ಥಕ ಆಗುತ್ತೆ. ಆ ರೀತಿಯಲ್ಲಿ ಜಯವಿಜಯರಿಬ್ಬರೂ ಕೂಡ
ಯಾವಾಗಲೂ ಅವರು ಅಪರೋಕ್ಷ ಜ್ಞಾನಿಗಳು ತಾನೆ, ಯಾರು ಜಯ ವಿಜಯರು. ಅಂಥ ಅಪರೋಕ್ಷ ಜ್ಞಾನಿಗಳು ತಮಕ್ಕಿಂತ ಹೇಳುತ್ತಾರೆ, ಮೊದಲು ಹುಟ್ಟಿದಂಥ ದೇವತೆಗಳು, ಅವರಿಗಿಂತ ಪೂರ್ವ ದೇವತೆಗಳು ಅಂತ ಕರೆಸಿಕೊಂಡಂಥ ದೈತ್ಯರು, ಅವರಿಗಿಂತ ಮೊದಲು ಹುಟ್ಟಿದವರು ಯಾರಯ್ಯ ಅಂದರೆ ಪೂರ್ವೇಶಾಮಪಿ ಪೂರ್ವಜಾಹ, ಯಾರು ಸನಸನಂದನಾದಿಗಳು, ಅವರ ಪರಿಚಯವೇ ಇಲ್ಲವಾ ಯಾರಿಗೆ? ಜಯ ವಿಜಯರಿಗೆ. ದೇವರ ಆ ಮುಖ್ಯದ್ವಾರದಲ್ಲಿ ಭಗವಂತನ ಅಮುಕ್ತ ಸ್ಥಾನದಲ್ಲಿ ದರ್ಶನಕ್ಕೆ ಬಂದಿರತಕ್ಕಂಥ ಈ ಸನಕ ಸನಂದನಾದಿಗಳಿಗೆ ಜಯ ವಿಜಯ ಯಾರು ಯಾರು ಅಂತ ಪರಿಚಯ ಇಲ್ಲವಾ, ಅಥವಾ ಜಯ ವಿಜಯರಿಗೆ ಇವರು ಯಾರು ಅಂತ ಪರಿಚಯ ಇಲ್ಲವಾ? ಅಲ್ಲಿ ಹೇಳುತ್ತಾರೆ ಅವರು ಹೇಗಿದ್ರಪ್ಪ ಅಂದ್ರೆ, ಐದಾರು ವರ್ಷದ ಹುಡುಗರಂತೆ ಇದ್ರು. ಪಂಚಷಡ್ಡಾಯ ನಾರ್ಭಾಭಾಹ ಪೂರ್ವೇಶಾಮ ವಿಪೂರ್ವಜಾಹ ದಿಗ್ವಾಸಸ ಶಿಶೋನ್ಮತ್ವ ದ್ವಾಸ್ಥೌತಾನ್ ಪ್ರತ್ಯಷೇಧತಾನ್. ಚಿಕ್ಕ ಹುಡುಗರು ದಿಗಂಬರರಾಗಿದ್ದಾರೆ, ಚಿಕ್ಕ ಹುಡುಗರಂತೆ ವೇಷ ಹಾಕೊಂಡಿದ್ದಾರೆ, ಅವರ ವಯಸ್ಸು ಆಗಿದೆ. ಅಂತಹ ಶರೀರದಿಂದ ಬಂದಿರತಕ್ಕಂಥವರನ್ನು ನೋಡಿ ಶಿಶೂನ್ಮತ್ವ ಎಂಬ ಶಬ್ದ ಪ್ರಯೋಗ ಮಾಡುತ್ತಾ ಇದ್ದಾರೆ. ಮಕ್ಕಳು ಅಂತ ತಿಳಿದುಕೊಂಡು ಅಡ್ಡಿ ಮಾಡಿದರು. ಯಾರು ಹಾಗೆ ಮಾಡುತ್ತಾರೆ? ಗೊತ್ತಿಲ್ಲದಿದ್ದವರು ನೋಡಿದರೆ ಅಯ್ಯೋ ಮಕ್ಕಳು ಯಾರು ಬಂದಿದ್ರು ಅಂತ ನೋಡಬೇಕು. ಇವರ ಮಹಾಜ್ಞಾನಿಗಳು ತಮಕ್ಕಿಂತ ಮೊದಲು ಹುಟ್ಟಿದವರು. ಇಲ್ಲಿರತಕ್ಕಂಥ ಜಯ ವಿಜಯರಂತೂ ಅಪರೋಕ್ಷ ಜ್ಞಾನಿಗಳು. ಅವರು ಜನ್ಮದಲ್ಲಿ ಯಾವಾಗಲೂ ಸನಕಸನಂದನಾದಿಗಳು ನೋಡಿಲ್ವಾ? ಸನಕಸನಂದನಾದಿಗಳು ಯಾವಾಗಲೂ ವೈಕುಂಠಕ್ಕೆ ಬರಲೇ ಇಲ್ಲವಾ? ಮೊದಲ ಸಲ ಬಂದ್ರ? ಇವರು ಮೊದಲ ಸಲ ನೋಡಿದ್ರ? ನೋಡಿದಾಗ ಹುಡುಗರು ಅಂತ ತಿಳ್ಕೊಂಡ್ರ? ಇವೆಲ್ಲ ನೋಡಿದಾಗ ಈ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ ಅಂತಾಗಿ ಬಿಡುತ್ತೆ. ಯಾಕೆ ಅಂದ್ರೆ ಇವರು ಅಪರೋಕ್ಷ ಜ್ಞಾನಿಗಳು. ಅಷ್ಟೇ ಅಲ್ಲ, ಸನಕಸನಂದನಾದಿಗಳ ಪರಿಚಯ ಮೊದಲೇ ಇದೆ ಎಂದು ಹೇಳಬೇಕು ಜ್ಞಾನಿಗಳಾದವರಿಗೆ. ಸನಕಸನಂದನಾದಿಗಳು ಯಾವಾಗೂ ಬರತಕ್ಕಂಥವರು ಪ್ರಧಾನ ದ್ವಾರದಲ್ಲಿ ಬಂದಾಗ ಇವರೇ ನಮಸ್ಕಾರ ಬಾಣ ಬಿಡ್ತಾ ಇದ್ರು ಅಂತಾನೆ ಹೇಳಬೇಕಾಗುತ್ತೆ. ಇಲ್ಲದಿದ್ರೆ ಮೊದಲ ಸಲ ಬಂದ್ರು, ಇವರು ಇವರು ಪರಿಚಯವೇ ಇದ್ದಿಲ್ಲ, ಅವರನ್ನು ನೋಡಿ ಮಕ್ಕಳು ಅಂದುಕೊಂಡ್ರು ಅಂತ ಇಲ್ಲದ ಕಲ್ಪನೆಯನ್ನು ಮಾಡಬೇಕಾಗುತ್ತೆ. ಅವಾಗೇನಾಗುತ್ತೆ, ಪ್ರತಿ ಸಲ ಬಂದಾಗ ತಲೆವಾಗಿ ನಮಸ್ಕಾರ ಮಾಡತಕ್ಕಂಥವರು ಈ ಸಲ ಬಂದಾಗ ಮಾತ್ರ ಮಕ್ಕಳು ಅಂತ ಅಡ್ಡಿ ಮಾಡಿದರು ಅಂತಲೇ ಹೇಳಬೇಕಾಗುತ್ತೆ. ಅವರು ನೋಡುತ್ತಾ ಇದ್ದಾರೆ, ಪ್ರತಿ ಸಲ ಬಂದಾಗ ನಮಸ್ಕಾರ ಮಾಡಿಬಿಡತಕ್ಕಂಥವರು ಈ ಸಲ ಮಾತ್ರ ನಮ್ಮನ್ನ ಮಕ್ಕಳು ಅಂತ ತಡೆದದ್ದು ಹೇಗೆ ಅಂತ ನೋಡಿದಾಗ ಅವರಿಗೆ ಅಲ್ಲಿ ಅಸುರಾವೇಶ ಕಾಣಿಸ್ತಾ ಬರುತ್ತಾ ಇದೆ. ಈ ಅಸುರಾವೇಶ ಅಲ್ಲಿ ಪ್ರಧಾನವಾದ ನಿಮಿತ್ತ ಅಂತ. ಅದಕ್ಕೆ ವೃಂದಾವನ ಆಖ್ಯಾನದಲ್ಲಿ ವಾಜರಾಜ ಗುರುಸಾರ್ವಭೌಮರ ಒಂದು ಚಿಂತನೆಯನ್ನು ಕೊಡುತ್ತಾ ಇಂದ್ರದೇವರು ಮತ್ತು ಅಗ್ನಿ ಮೊದಲಾದವರೆಲ್ಲರೂ ಕೂಡ ವಾಜರಾಜರ ವೃಂದಾವನದಲ್ಲಿರತಕ್ಕಂಥ ಹಯಗ್ರೀವ ದೇವರ ದರ್ಶನ ಮಾಡಿಕೊಂಡು ಉಗ್ರಂ ದುರ್ಗಂಧಂ ತೇನವಾರಯನ್ ಅಂತ ಹೇಳುತ್ತಾರೆ. ಉಗ್ರವಾದ ದುರ್ಗಂಧವನ್ನು ಕಳಕೊಂಡ್ರು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರ ಹೇಳ್ತಾರೆ. ಏನಾ ದುರ್ಗಂಧ ಅಂದ್ರೆ ಅಸುರಾವೇಶಾದಿ ಪ್ರಾಪಕ ಪಾರಬ್ಧ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಆ ಪಾರಬ್ಧ ಕರ್ಮ ಏನಿರುತ್ತೆ ದೇವತೆಗಳಿಗೆ, ಆ ಪಾರಬ್ಧ ಕರ್ಮ ನಿಮಿತ್ತವಾಗಿ ಅಸುರಾವೇಶ ಬರ್ತಾ ಇರುತ್ತೆ, ಅದರಿಂದಾಗಿ ಇಂಥ ಪ್ರವೃತ್ತಿ ಬರ್ತಾ ಇರುತ್ತೆ. ದೇವತೆಗಳೆಲ್ಲ ಬಂದು ವಾಜರಾಜ ಗುರುಸಾರ್ವಭೌಮರ ಒಳಗಿರತಕ್ಕಂಥ ಹಯಗ್ರೀವರನ್ನು ಸೇವಿಸಿ ತಮಗೆ ಅಸುರಾವೇಶಾದಿಗಳು ಬರಲಿಕ್ಕೆ ಕಾರಣವಾದಂಥ ಪ್ರಾರಬ್ಧ ಕರ್ಮವನ್ನು ಉಪಮರದ ಕಡಿಮೆ ಮಾಡಿಕೊಂಡು ಹೊರಟು ಹೋದರು ಅಂತ ವಿಶೇಷ ವ್ಯಾಖ್ಯಾನ ಹೇಳುತ್ತಾರೆ. ಹಾಗಾದರೆ ಜಯ ವಿಜಯರಿಗೆ ಪ್ರಾರಬ್ಧ ಕರ್ಮ ಕೂತಿತ್ತು, ಅದಕ್ಕೆ ಅಸುರಾವೇಶ ಬಂದಿತ್ತು, ಅದಕ್ಕಾಗಿ ದೊಡ್ಡವರನ್ನು ಚಿಕ್ಕವರು ಅಂತ ಅಂದರೆ ಮಕ್ಕಳು ಅಂತ ತಿಳಿದು ತಡೆದರು ಅಂತ ಹೇಳಿದಾಗ ಅಶಪನ್ ಕುಪಿತಾಹ ಅಂತ ಹೇಳುತ್ತಾರೆ. ಇವರು ಸಿಟ್ಟಿನಿಂದ ಶಾಪ ಕೊಟ್ಟರು ಹೇಳುತ್ತಾರೆ. ಇವರಿಗೆ ಪಟ್ಟಿಯೇ ಇದೆ ಯಾರಿಗೆ? ಸನಕಸನಂದನಾದಿಗಳಿಗೆ. ಸಿಟ್ಟಿಲ್ಲದವರು ಸಿಟ್ಟು ಗೆದ್ದವರು ಅಂತಾನೆ ಪಟ್ಟಿ, ಮತ್ತೆ ಸಿಟ್ಟಿಂದ ಶಾಪ ಕೊಟ್ಟರು ಅಂದ್ರೆ ಅದಕ್ಕೆ ಹೇಳುತ್ತಾರೆ ದೊಡ್ಡವರ ಬಾಯಿಯಿಂದ ಬರತಕ್ಕಂಥ ಅನುಗ್ರಹವಾದರೂ ಶಾಪವಾದರೂ ಅನುಗ್ರಹವೇ ಅಂತ ಹೇಳುತ್ತಾರೆ. ಅವರು ದೃಷ್ಟಿಯಿಂದ ನೋಡಿದ್ದೇನು, ನಾವಾದರೆ ಯಾರಾದರೂ ವ್ಯಕ್ತಿಯ ಒಂದು ಪ್ರವೃತ್ತಿ ನೋಡಿದಾಗ ಅಲ್ಲಿಗೆ ಸ್ಥಗಿತ ಆಗಿರುತ್ತೆ ನಮ್ಮ ದೃಷ್ಟಿ. ಇವ ಹೀಗೆ ಮಾಡಿದ ಅವ ಹಾಗೆ ಮಾಡಿದ ಅಂತ ಇಷ್ಟೆ. ಜ್ಞಾನಿಗಳ ದೃಷ್ಟಿ ಹೇಗಿರುತ್ತೆ, ಇವರೊಳಗೆ ಭಗವಂತ ಇವನಿಂದ ಹೀಗೆ ಮಾಡಿಸಿದ ಅವನಿಂದ ಹಾಗೆ ಮಾಡಿಸಿದ ಅಂತ ಶಕ್ತಿಯ ಪರ್ಯಂತ ಅನುಧಾವನ ಹೋಗೋದು ಅಥವಾ ವ್ಯಕ್ತಿ ಪರ್ಯಂತ ಹೋಗೋದು ಎಂಬುದು ಅಲ್ಲಿ ಹೋಗುತ್ತೆ. ಇವರು ನೋಡುತ್ತಾರೆ ಈ ವ್ಯಕ್ತಿಗಳಲ್ಲಿ ಅಸುರಾವೇಶ ಬಂದಿದೆ, ಅದಕ್ಕಾಗಿ ಇವರು ಹೀಗೆ ಮಾಡುತ್ತಾ ಇದ್ದಾರೆ. ಅಸುರಾವೇಶ ಬರಲಿಕ್ಕೆ ಕಾರಣ ಏನು? ಇವರ ಪ್ರಾರಬ್ಧ ಕರ್ಮ. ಅದು ಕಳೆಯಬೇಕಾದರೆ ಏನು ಮಾಡಬೇಕು? ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಈ ಸಮಯದಲ್ಲಿ ವೈಕುಂಠದ್ವಾರಕ್ಕೆ
ಶ್ರೀಹರಿ ನಮ್ಮನ್ನ ಕರೆಸಿದ್ದು ಯಾಕೆ ಅಂದರೆ ಇವರಿಗೆ ಸರಿಯಾದ ಮದ್ದು ಕೊಡಲಿಕ್ಕಾಗಿ ಕರೆಸಿದ್ದು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೋಡಿದರು ಈ ಒಳಗಿರತಕ್ಕಂಥ ಪ್ರಾರಬ್ಧ ಕರ್ಮ ಯಾವುದರಿಂದ ಪರಿಹಾರ ಆಗುತ್ತೆ ಅಂದರೆ ಎಡಬಿಡದ ತೀವ್ರವಾದ ಶ್ರೀಹರಿ ಚಿಂತನೆಯಿಂದ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಅದು ಸಾಮಾನ್ಯ ಚಿಂತನೆ ಅಲ್ಲ, ಎಡಬಿಡದ ಚಿಂತನೆ. ಎಡಬಿಡದ ಚಿಂತನೆಯೂ ಅಲ್ಲ, ತೀವ್ರವಾದ ಚಿಂತನೆ ಬರಬೇಕು. ಅಂಥ ತೀವ್ರವಾದ ಚಿಂತನೆ ಅಲ್ಲಿ ನಾರದರು ಹೇಳ್ತಾರೆ ಇತಿಮೇ ನಿಶ್ಚಿತಾಮತಿ ಅಂತ. ಏನ್ ನಿಶ್ಚಿತವಾದ ಮತಿ ಎಂದರೆ ಭಕ್ತಿಯಿಂದ ಆ ರೀತಿಯಾದ ನೆನಪು ಬರಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷದಿಂದ ಎಷ್ಟು ನೆನಪು ಬರುತ್ತೋ ಒಬ್ಬ ವ್ಯಕ್ತಿಯದು ಅಭಿಮಾನದಿಂದ ಅಷ್ಟು ನೆನೆಯಲಿಕ್ಕಾಗಲ್ಲ ಅಂತ ನಾರದರೇ ಹೇಳಿಬಿಡ್ತಾ ಇದ್ದಾರೆ. ನಮಗೂ ಅನುಭವ, ಯಾರ ಮೇಲಾದರೂ ಅಭಿಮಾನದಿಂದ ಒಂದು ಗಂಟೆ ನೆನೆಯುತ್ತೀವಿ, ಆದರೆ ಸಿಟ್ಟು ಬಂದಾಗ ಇಡೀ ದಿನ ಆ ವ್ಯಕ್ತಿಯನ್ನು ನೆನೆದು ನೆನೆದು ಹಲ್ಲು ಕಡಿತಾ ಇರ್ತಾರೆ. ಹೌದ್ ತಾನೆ? ನೆನಪು ದ್ವೇಷದಿಂದ ಹೆಚ್ಚು ಬಂದಷ್ಟು ಅಭಿಮಾನದಿಂದ ಬರಲ್ಲ. ಅದಕ್ಕೆ ಹೇಳಿದ್ರು ಭಗವಂತನ ವಿಶೇಷವಾದ ನೆನಪು ಇವರಿಗೆ ಬಂದು ಪಾರಬ್ಧ ಕರ್ಮ ಹೊರಟು ಹೋಗಬೇಕಾದರೆ ಆ ವಿಶೇಷವಾದ ನೆನಪು ದ್ವೇಷದಿಂದಲೇನೆ ಬರುತ್ತೆ. ಆ ದ್ವೇಷಕ್ಕೆ ಕಾರಣವಾದ ದೈತ್ಯ ಜನ್ಮ ಇವರಿಗೆ ಬರಲಿ, ಆ ದೈತ್ಯ ಜನ್ಮದಲ್ಲಿ ದ್ವೇಷ ನೆಪ ಮಾಡಿಕೊಂಡು ತೀವ್ರವಾದ ದೇವರ ಸ್ಮೃತಿ ಬರಲಿ, ಆ ಸ್ಮೃತಿಯಿಂದ ಇವರ ಪಾರಬ್ಧ ಕರ್ಮ ಹೋಗಲಿ ಎಂಬ ಔಷಧವನ್ನು ಶಾಪ ರೂಪದಲ್ಲಿ ಕೊಟ್ಟ ಮಹಾತ್ಮರು ಸನಕ ಸನಂದನಾದಿಗಳು. ಅಥವಾ ಭಗವಂತನೇ ತನ್ನ ದ್ವಾರಪಾಲಕರಾದಂಥ ಸನಕ ಸನಂದನಾದಿಗಳನ್ನು ಪೂರ್ಣಾನುಗ್ರಹ ಮಾಡಲಿಕ್ಕಾಗಿ, ಯಾರು ಜಯವಿಜಯರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಸನಕನ ಸನಂದನಾದಿಗಳ ರೂಪದಲ್ಲಿ ಭಗವಂತನೇ ಕೊಂದು ಬಂದು ಶಾಪವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಿದ ಅಂತ ಹೇಳಬೇಕು. ಆ ರೀತಿಯಾಗಿ ಶಾಪವನ್ನು ಪಡೆದು ಬಂದಿರತಕ್ಕಂಥ ಜಯವಿಜಯರೇ ಹಿರಣ್ಯಾಕ್ಷ ಹಿರಣ್ಯ ಕಶುಪ ಬಂದ್ರಯ್ಯ. ಅದರಲ್ಲಿ ಆ ಹಿರಣ್ಯ ಕಶುಪುವಿಗೆ ನಾಲ್ಕು ಜನ ಮಕ್ಕಳಾದರು ಅಂತ ಹೇಳ್ತಾರೆ. ಹಿರಣ್ಯ ಕಶಿಪೋ ಪುತ್ರಾಹ ಚತ್ವಾರಹ ಪರಮದ್ಭುತಾಹ. ಅಂದರೆ ನಾರದರು ಎಂಥ ವ್ಯಕ್ತಿಗಳು ಅಂದರೆ ಇಡೀ ಜಗತ್ತು ತಲೆವಾಗಿ ನಮಸ್ಕಾರ ಮಾಡುವಂಥ ವ್ಯಕ್ತಿತ್ವ ನಾರದರದ್ದು. ಧರ್ಮರಾಜನ ಸಭಾ ದೇವತೆಗಳು ಎಲ್ಲರೂ ಬಂದಿದ್ದಾರೆ, ಆ ಸಭೆಯಲ್ಲಿ ನಿಂತಿದ್ದಾರೆ, ಋಷಿಗಳೆಲ್ಲ ಬಂದಿದ್ದಾರೆ. ಅಂಥ ಕಾಲಕ್ಕೆ ಆಕಾಶ ಮಾರ್ಗದಿಂದ ಒಬ್ಬ ವ್ಯಕ್ತಿ ಆ ಸಭೆಗೆ ಬಂದ ಕೂಡಲೇ ಇಡೀ ಸಭೆ ಎದ್ದು ನಿಂತು ನಮಸ್ಕಾರ ಮಾಡುತ್ತಾ ಇದೆ. ಇಡೀ ಸಭೆ ಎದ್ದು ನಿಲ್ಲಬೇಕಾದರೆ ಕೃಷ್ಣ ಇದ್ದಾನೆ, ಎಲ್ಲರೂ ಇದ್ದಾರೆ. ಅವರ ಸನ್ನಿಧಾನದಲ್ಲೇ ಬಂದ ವ್ಯಕ್ತಿಗೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾದರೆ, ದಿಗ್ಗನೆ ನಿಲ್ಲಬೇಕಾದರೆ ಆ ವ್ಯಕ್ತಿತ್ವ ಎಂಥದ್ದು ಭಾರತ ಪರಿಚಯ ಮಾಡಿಕೊಡುತ್ತೆ. ಒಂದೂವರೆ ಪುಟದಷ್ಟು ಪರಿಚಯ ಮಾಡಿಕೊಡುತ್ತಾ ಬರುತ್ತೆ. ಯಾರಲ್ಲಿ ಸಕಲ ವೇದಗಳ ತಾತ್ಪರ್ಯ ನಿಂತಿದೆಯೋ, ಅನುಷ್ಠಾನಕ್ಕಿದೆಯೋ, ಯಾರಲ್ಲಿ ಎಲ್ಲಾ ಶಾಸ್ತ್ರದ ವಿಚಾರಗಳ ಧಾರೆ ಸುರಿಮಳೆಯಾಗಿರುತ್ತೋ, ಹೀಗೆ ಹೀಗೆ ಒಂದೂವರೆ ಪುಟದಷ್ಟು ಪರಿಚಯ ಮಾಡಿಕೊಡುತ್ತಾ ಆ ವ್ಯಕ್ತಿಯೇ ಬಂದರು. ಯಾರು ಅಂದ್ರೆ ನಾರದರು ಅಂತ ಪರಿಚಯ ಮಾಡಿಕೊಡುತ್ತಾರೆ. ಅಂಥ ನಾರದರು ಇಡೀ ಜಗತ್ತಿಗೆ ಜ್ಞಾನ ಕೊಡತಕ್ಕಂಥ ಜ್ಞಾನಮೂರ್ತಿ. ತಮ್ಮ ಶಿಷ್ಯರಾದ ಪ್ರಹ್ಲಾದರಾಜರನ್ನ ಕುರಿತು ಹೇಳಬೇಕಾದರೆ ಒಂದು ಮಾತು ಹೇಳಿದ್ದೇನಯ್ಯ ಅಂದ್ರೆ ಹೆಸರು ಹೇಳಲಿಕ್ಕೆ ಮೊದಲು ಪರಮದ್ಭುತಾಹ ಅಂತ. ಪರಮ ಅದ್ಭುತರಯ್ಯ ಅಂತ ಗುರುಗಳು ಹೇಳಬೇಕಾದ್ರೆ ಶಿಷ್ಯರ ವ್ಯಕ್ತಿತ್ವ ಹೇಗಿರಬೇಕು? ಅದು ಹಾಗೆ ಪರಂಪರೆ ಬಂತು. ಮತ್ತು ಅವರೇ ಅಲ್ಲಿ ಗುರುಗಳಾದವರೇ ಶಿಷ್ಯರಾದರು, ಶಿಷ್ಯರಾದವರೇ ಗುರುಗಳಾಗಿ ವ್ಯಾಸರಾಜರಾಗಿ ಬಂದರು. ಪುರಂದ್ರದಾಸರಾಗಿ ಬಂದಾಗ ಮತ್ತು ಗುರು ಶಿಷ್ಯರ ಬಾಂಧವ್ಯ ಒಬ್ಬರನ್ನೊಬ್ಬರು ಹೊಗಳೋದರಲ್ಲಿ ಮತ್ತು ಶುರುವಾಯಿತಲ್ಲಿ. ವ್ಯಾಸರಾಜರ ಸನ್ಯಾಸ ದಿರವ ಶೇಷಣೆ ಕೊಂಡಾಡಬೇಕು ಅಂತ ಇವರು ಹೊಗಳಿದರೆ ವ್ಯಾಸರಾಜರು ಶ್ರೀಪಾದರಾಜರನ್ನ ಹೊಗಳುತ್ತಾರೆ, ಪುರಂದರದಾಸರನ್ನು ಹೊಗಳುತ್ತಾರೆ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಇವರು ಹೊಗಳುತ್ತಾರೆ. ಆ ರೀತಿಯಲ್ಲಿ ಬಂದಿರತಕ್ಕಂಥ ಪ್ರಹ್ಲಾದರಾಜರ ಗುಣಗಳ ಪರಿಚಯ ಮಾಡಿಕೊಡುತ್ತಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಅಂತ ಹೇಳುತ್ತಾರೆ. ಭಗವಂತನಲ್ಲೇ ಮನಸ್ಸಿಟ್ಟಿದ್ದಾರೆ. ಅಲ್ಲಿ ನೋಡಬೇಕಾಗಿದ್ದಿಷ್ಟೇ, ನಮ್ಮ ಜೀವನದಲ್ಲೂ ಕೂಡ ಬರಬೇಕಾಗಿದ್ದು ಅಲ್ಲಿ ಬಂದಿದೆ. ಆ ಗುಣಗಳನ್ನ ಅಲ್ಲಿ ಪ್ರಹ್ಲಾದರಾದರಲ್ಲಿ ಭಗವಂತ ಪ್ರಕಟ ಮಾಡಿದ್ದಾನೆ. ಆ ಬಿಂಬಮೂರ್ತಿಯೇ ನಮ್ಮಲ್ಲೂ ಇದ್ದಾನೆ ಎಂದು ಚಿಂತನೆ ಮಾಡಿದರೆ
ಆ ಭಗವಂತ ಅಲ್ಲಿ ಏನು ಗುಣಗಳು ಪ್ರಕಟ ಮಾಡಿದ ಅದನ್ನು ನಮ್ಮಲ್ಲಿ ಪ್ರಕಟ ಮಾಡುತ್ತಾನೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ. ಚೂರು ಚೂರು ಹೇಳುತ್ತಾರೆ, ಶಯಾನ ಪರ್ಯಟನ್ ಅಷ್ಟನ್ ಪ್ರಪಿಮನ್ ಬ್ರುವನ್ ನಾನು ಸಂಧದ ಏತಾನಿ ಗೋವಿಂದ ಪರಿರಂಭಿತ. ಅವರು ನಮ್ಮಂತೇನೆ ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಮಲಗತಾ ಇದ್ರು, ಏಳತಾ ಇದ್ರು. ಶಯಾನಃ ಪರ್ಯಟನ್ ಅಶ್ನನ್ ಪ್ರಪಿವನ್ ಬ್ರುವನ್ ಎಲ್ಲ ಮಾಡ್ತಾ ಇದ್ರು ಕೂಡ ಶ್ರೀಹರಿಯನ್ನೇ ಚಿಂತನೆ ಮಾಡ್ತಾ ಇದ್ದಾರಂತೆ. ಇದು ಯಾವುದೂ ಅವರಿಗೆ ಎಚ್ಚರ ಇಲ್ಲ ಅಂದ್ರು. ಅದಕ್ಕೆ ಶಿಷ್ಯರಾದವರಿಗೆ ಗುರುಗಳು ಪರೀಕ್ಷೆ ಇಡ್ತಾರಂತೆ. ಹಿಂದಿನ ಕಾಲದಲ್ಲಿ ವೇದಾದಿಗಳ ಅಧ್ಯಯನ ಮಾಡತಕ್ಕಂಥ ಶಿಷ್ಯ ತಮ್ಮ ಹತ್ರ ಬಂದರೆ ಅವನಿಗೆ ಪರೀಕ್ಷೆಗಾಗಿ ಹೆಂಡತಿಗೆ ಹೇಳುತ್ತಾ ಇದ್ರಂತೆ ಗುರುಗಳು, ಚೂರವನ ಬಡಿಸೋ ಕಾಲಕ್ಕೆ ಉಪ್ಪೋ ಖಾರವೋ ಜಾಸ್ತಿ ಹಾಕಿ ಬಡಿಸು. ಆ ಶಿಷ್ಯನ ಮನಸ್ಸು ಹೇಗಿರಬೇಕು ಅಂದರೆ ಅಧ್ಯಯನದಲ್ಲೇ ಮನಸ್ಸಿರತಕ್ಕಂಥ ಶಿಷ್ಯನಿಗೆ ಪದಾರ್ಥಗಳಲ್ಲಿ ವ್ಯತ್ಯಾಸವೂ ಗೊತ್ತಿಲ್ಲದಷ್ಟು ಊಟ ಮಾಡುವಾಗಲೂ ತಾನು ಆ ವಿದ್ಯೆಯನ್ನೇ ಚಿಂತನೆ ಮಾಡುತ್ತಾ ಇರಬೇಕವ, ಅದವನ ಲಕ್ಷಣ ಇರಬೇಕವನಿಗೆ. ಅಂಥ ವಿದ್ಯಾರ್ಥಿಗೆ ವಿದ್ಯೆ ಮುಗಿಯೋ ಪರ್ಯಂತ ಅವನ ಊಟದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದು ಗೊತ್ತಾಗ್ತಾ ಇರಲ್ಲ. ಎಂದಾದರೆ ಅವನಿಗೆ ಊಟದಲ್ಲಿ ಹೆಚ್ಚು ಕಮ್ಮಿ ಗೊತ್ತಾಯಿತು, ನಿನ್ನ ವಿದ್ಯಾಭ್ಯಾಸ ಮುಗಿತು ಅಂತ ಹೇಳಿಸಿಕೊಡ್ತಾರಲ್ಲಿ. ಹಾಗಾದರೆ ಪ್ರಹ್ಲಾದರಾಜರು ಎಷ್ಟು ಕಾಲ ವಿದ್ಯಾಭ್ಯಾಸ ಮಾಡಿದರಯ್ಯ, ಯಾರತ್ರ ಮಾಡಿದರು ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ, 100 ವರ್ಷಗಳ ಕಾಲ ಯಾರೂ ಮಾಡಿಲ್ಲ, ಅಂಥ ಅಧ್ಯಯನ ಮಾಡಿದರು. ಅವರ ತಾಯಿ ಇಚ್ಛಾಪ್ರಸೂತಿ ವರವನ್ನು ಕೇಳಿಕೊಳ್ಳುತ್ತಾಳೆ. ಹಿರಣ್ಯಕಶಿಪು ತಪಸ್ಸಿಗೆ ಹೋದಾಗ ಇಂದ್ರದೇವರು ಅವರ ಹೆಂಡತಿಯನ್ನ ಕರಕೊಂಡು ಹೋಗಲಿಕ್ಕೆ ನೋಡಿದಾಗ ನಾರದರು ಕೇಳುತ್ತಾರೆ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀಯ? ಈಕೆಯ ಹೊಟ್ಟೆಯಲ್ಲಿ ಬಹಳ ಭೀಕರವಾದಂಥ ಗರ್ಭವಿದೆ, ಅಪ್ಪನೇ ತೊಂದರೆ ಕೊಡುತ್ತಾನೆ, ಮಗನೆಷ್ಟು ಕೊಡತಾನೋ, ಅದಕ್ಕೆ ಕೊಂದು ಬಿಡುತ್ತೇನೆ. ಪ್ರಸವ ಆದ ಮೇಲೆ ಆ ಮಗನನ್ನು ಕೊಂದು ಬಿಟ್ಟು ಬಿಡುತ್ತೇನೆ ಅಂದಾಗ ಅಲ್ಲಿ ನಾರದರು ಹೇಳುತ್ತಾರೆ, ಸುಂದರವಾದ ಮಾತದು, ನೋಡಬೇಕಾದ ಮಾತು. ಈ ಹುಡುಗನಿಗೆ ನಿನ್ನಿಂದ ಸಾವು ಬರಲ್ಲ ಇಂದ್ರ, ನೀನು ಕೊಲ್ಲಲಿಕ್ಕಾಗಲ್ಲ. ಹೇ, ಏನ್ ಹಾಗೆ ಹೇಳ್ತೀರಾ? ವಜ್ರಾಯುಧಧಾರಿಯಾಗಿರತಕ್ಕಂಥ ಇಂದ್ರದೇವರಿಗೆ ಈ ಹುಡುಗನನ್ನ ಕೊಲ್ಲದೇ ಬಿಡಯ್ಯ ಅಂತ ಹೇಳಬೇಕಷ್ಟೇ ಹೊರತು ನಿನ್ ಕೊಲ್ಲಿಕ್ಕಾಗಲ್ಲ ಅಂತ ಹೇಳಲಿಕ್ಕಾಗುತ್ತಾ? ತ್ವಯಾನ್ ಅಪ್ರಾಪ್ಯತೆ ಸಂಸ್ಥಾಂ, ಅಯ್ಯೋ ಬಿಟ್ಟು ಬಿಡಯ್ಯ ಅಂತ ಕೇಳಿಲ್ಲ, ನಿನ್ನಿಂದ ಸಾವು ಇವನಿಗೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅನಂತಾನುಚರ, ಅನಂತನ ಅನುಚರನಿವ, ಮುಂದಾದ್ರೆ ಏನಂತೆ, ಬಲಿ ಅಂತ ಕೊನೆಗೊಳಿಸ್ತಾರೆ ವಾಕ್ಯವನ್ನ. ಹೇತು, ಮಹಾಬಲಿಷ್ಠನಾಗಿದ್ದಾನೆ, ನಿನಗೆ ಮುಟ್ಲಿಕ್ಕೂ ಆಗಲ್ಲ ಅಂತ ಹೇಳಿಬಿಡುತ್ತಾನೆ. ಯಾಕೆ? ಶೇಷದೇವರ ಸನ್ನಿಧಾನವಿದೆ. ಅದಕ್ಕೆ ನೋಡಿ, ಒಂದು ವೇಳೆ ಯಾರೋ ಭಗವದ್ಭಕ್ತ ಚಿಕ್ಕವ ಅವರನ್ನು ಬಿಟ್ಟು ಹೋಗಬೇಕಾದ್ರೆ ಸರಿ ಇರಲಿ ಬಿಡಿ ಅಂತ ಹೋಗಿಬಿಡಬೇಕಷ್ಟೆ. ಆದರೆ ಇಂದ್ರದೇವರು ಹೋದ ರೀತಿ ಹೇಗೆ? ಅನಂತ ಪ್ರಿಯ ಭಕ್ತ್ಯ ಏನಾಂ ಪರಿಕ್ರಮ್ಯ ದಿವಮ್ಯಯೌ, ಒಳಗೆ ಅನಂತ ಅನಂತನಾಮಕ ಭಗವಂತ, ಶೇಷದೇವರ ಸನ್ನಿಧಾನ, ಅನಂತನಾಮಕ ವಾಯುದೇವರ ಸನ್ನಿಧಾನವಿದೆ. ಅದು ಸರ್ಟಿಫಿಕೇಟ್ ಯಾರು ವಾಯುದೇವರು ಕೊಡ್ತಾರೆ ಮಧುರಾಯರಾಗಿ, ವಾಯುನಾಜ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ ಹೇಳ್ತಾರೆ. ಆದ್ದರಿಂದ ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೊರಟು ಹೋಗ್ತಾರೆ. ಅನಂತನಾಮಕ ಭಗವಂತನ ಸನ್ನಿಧಾನಕ್ಕೆ, ವಾಯುದೇವರ ಸನ್ನಿಧಾನಕ್ಕೆ ಶೇಷಾಂಶ ಪ್ರಹ್ಲಾದನೆಂದೆನಿಸಿದೆ. ಅನಂತಾನುಚರ, ಅನುಚರ ಅಂದ್ರೆ ಅಂಶ ಬಂದಿದೆ ಅಲ್ಲಿ. ಇನ್ನೊಂದು ವಿಶೇಷವನ್ನ ನಮ್ಮ ವಿಜಯೀಂದ್ರರು ಹೊರಗೆ ಹಾಕ್ತಾರಲ್ಲಿ ವ್ಯಾಸರಾಜರ ಸ್ತೋತ್ರದಲ್ಲಿ ಅಪರೋಕ್ಷ ಜ್ಞಾನಿಗಳಾದ ವಿಜಯೀಂದ್ರರು ಹೇಳುತ್ತಾರೆ, ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾಂ ತೇನ ತತ್ಸೇವಿನಾಂ ನೃಣಾಂ ಸರ್ವಮೇತದ್ಭವೇ ಧ್ರುವಂ ಅಂತ ಹೇಳುತ್ತಾರೆ. ವ್ಯಾಸರಾಜರಲ್ಲಿ ಶೇಷದೇವರ ಸನ್ನಿಧಾನ ಅಷ್ಟೇ ಅಲ್ಲ, ಒಳಗೆ ಇಂದ್ರದೇವರ ಆವೇಶವೂ ಇದೆ ಅಂತ ಹೇಳುತ್ತಾರೆ. ಹಾಗಾದರೆ ಅನಂತನಾಮಕ ಭಗವಂತನ
ಅನಂತನಾಮಕ ವಾಯುದೇವರ, ಅನಂತನಾಮಕ ಶೇಷದೇವರ ಮತ್ತು ಇಂದ್ರದೇವರ ಸನ್ನಿಧಾನ ಯುಕ್ತರಾದಂಥ ಶಂಕುಕರ್ಣಾಖ್ಯ ದೇವತಾ ಅಂತ ಹೇಳಿದ್ದಾಯಿತು. ಎಂಥ ಅಪರೂಪದ ಸನ್ನಿಧಾನ! ಅದಕ್ಕೆ ದೊಡ್ಡ ಮಾತನ್ನ ನಮ್ಮ ಮಧ್ವರಾಯರು ಹೇಳುತ್ತಾರೆ, ನಿತ್ಯಭಕ್ತಿಮಾ ಅನ್ನಂತ ಹೇಳುತ್ತಾರೆ. ನಿತ್ಯಭಕ್ತಿ ಎಂಬುದು ರುಜುಗಳಿಗೆ ಮಾತ್ರ ಇರತಕ್ಕಂಥದ್ದು, ಇವರಲ್ಲಿ ಹೇಗೆ ಬಂತು ಅಂದ್ರೆ ವಾಯುದೇವರ ಸದಾ ಸನ್ನಿಧಾನ ಇದ್ದದ್ದರಿಂದ ಅಂತ ಹೇಳ್ತಾರೆ. ಇಂಥವರಲ್ಲಿ ಗುಣಗಳೆಷ್ಟಿರಬೇಕಯ್ಯ ಅಂದರೆ ನಾರದರೇ ಕೈ ಚೆಲ್ಲಿ ಕೂತು ಬಿಡುತ್ತಾರೆ. ಗುಣೈಹಿ ಅಲಂ ಅಸಂಖ್ಯೇಯೈಹಿ ಅಂತ ಹೇಳ್ತಾರೆ. ಇವರಲ್ಲಿ ಗುಣಗಳು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ? ದೊಡ್ಡವರಿಗೆ ಚಿಕ್ಕವರಲ್ಲಿರುವ ಗುಣಗಳೆಲ್ಲ ಗೊತ್ತಾಗುತ್ತೆ, ಚಿಕ್ಕವರಿಗೆ ದೊಡ್ಡವರಲ್ಲಿರುವ ಗುಣಗಳು ಗೊತ್ತಾಗಲ್ಲ. ಮತ್ತೆ ನಾರದರಿಗೆ ಪ್ರಹ್ಲಾದರಾಜರಲ್ಲಿ ಗುಣಗಳು ಗೊತ್ತಾಗಿಲ್ಲ ಅಂದ್ರೆ ಅವರು ಕೇವಲ ಶಂಕುಕರ್ಣ ಅಂದ್ರೆ ಗೊತ್ತಾಗ್ತಿತ್ತು, ಇವರೊಳಗೆ ಶೇಷದೇವರ, ಇಂದ್ರದೇವರ, ವಾಯುದೇವರ ಮತ್ತು ನರಸಿಂಹದೇವರ ಸನ್ನಿಧಾನ ವಿಶೇಷ ಇದ್ದದ್ದರಿಂದ ಎಂಥ ಗುಣಗಳು ಪ್ರಕಟ ಆಗ್ತಾ ಇವೆ ಅಂದ್ರೆ ನನಗೂ ಎಟಕಲ್ಲಯ್ಯ, ಅಂಥದ್ದು ಬರ್ತಾ ಇದೆ ಅಂತ ನಾರದರ ಉದ್ಗಾರ ಬರ್ತಾ ಇದೆ. ಅಂಥ ಅಪರೂಪದ ಮೂರ್ತಿಯೇ ಪ್ರಹ್ಲಾದರಾದರು. ಅಂಥ ಅಪರೂಪದ ಮೂರ್ತಿಗೆ ಗರ್ಭದಲ್ಲಿರುವಾಗಲೇನೆ ಆ ತಾಯಿಯನ್ನು ಕರಕೊಂಡು ಬರುತ್ತಾರೆ. ಏನಮ್ಮ ನಿನ್ನ ಇಚ್ಛೆ ಏನು? ಏನಿಲ್ಲ, ತುಂಬು ಗರ್ಭಿಣಿ ನಾನು, ನನ್ನ ಗಂಡ ತಪಸ್ಸಿಗೆ ಹೋಗಿದ್ದಾರೆ, ನಾನು ಹಡಿಯುವಾಗ ನನ್ನ ಗಂಡ ಇರಬೇಕು ಅಷ್ಟೇ ಸಾಕು. ಅರ್ಥ ಏನು? ಗಂಡ ಬಂದ ಮೇಲೆ ಹಡಿಯಬೇಕು ಅಂತ ಅರ್ಥ. ಯಾವಾಗ ಬರ್ತಾರೋ ಏನು, ಹೋಗಿದ್ದೇನು ಸಂಧ್ಯಾ ವಂದನೆಗಲ್ಲ, ತಪಸ್ಸಿಗೆ ಹೋಗಿದ್ದಾರೆ. ತಪಸ್ಸಿಂದ ಯಾವಾಗ ಬರ್ತಾರೆ? ಫಲ ಪಡ್ಕೊಂಡೇ ಬರಬೇಕು. ಯಾವಾಗ ಬಂದದ್ದು? 100 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅಂದರೆ ಹೆಣ್ಣು ಮಕ್ಕಳಿಗೆ ಅದು ಗೊತ್ತಿರುತ್ತೆ, ನಮಗಷ್ಟು ಗೊತ್ತಾಗಲ್ಲ. 9 ತಿಂಗಳ ಗರ್ಭ ಪೂರ್ಣ ಆದ ಮೇಲೆ ಅದು ಹೊತ್ತು ತಿರುಗುವುದು ಎಷ್ಟು ಕಷ್ಟ ಎಂಬುದು ಅವರಿಗೆ ಗೊತ್ತು. ಇನ್ನೇನು, ನಾಳೆ ಹಡಿತಾರೆ, ಇವತ್ತು ಹಡಿತಾರೆ ಎಂಬ ಕಾಲಕ್ಕೆ ಅವರ ಪರಿಸ್ಥಿತಿ ಆಚೆ ಈಚೆ ತಿರುಗಾಡಲಿಕ್ಕೂ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅಂಥ ಸ್ಥಿತಿಯಲ್ಲಿ 100 ವರ್ಷ ಗರ್ಭವನ್ನು ಹೊತ್ತ ತಾಯಿ ಆಕೆ, ಆ 100 ವರ್ಷ ಗರ್ಭದಲ್ಲಿ ಕೂತು ಇವರೇನು ಮಾಡಿದರಯ್ಯ ಅಂದ್ರೆ ನಾರದರು ಅಪರೂಪದ ಪಾಠ ಹೇಳಿಕೊಟ್ರು ಆ ಕೂಸಿಗೆ 100 ವರ್ಷಗಳ ಕಾಲ. ಆ 100 ವರ್ಷಗಳ ಕಾಲದಲ್ಲಿ ಶುರು ಮಾಡಿದ್ದೇ ನರಸಿಂಹ ಮಂತ್ರವನ್ನ ಉಪದೇಶ ಕೊಡುತ್ತಾರೆ ಅವರಿಗೆ. ಆ ಗರ್ಭದಲ್ಲಿದ್ದುಕೊಂಡೇ ನರಸಿಂಹ ಮಂತ್ರವನ್ನು ಜಪ ಮಾಡಿದ ಮಹಾನುಭಾವರಿಗೆ ಆ ಮಂತ್ರದ ಸಿದ್ಧಿಯಾಗಿ ಆ ಅನುಗ್ರಹವಾದಿಂದ ಮಂತ್ರ ಪ್ರತಿಪಾದ್ಯ ಮೂರ್ತಿಯೇ ಕಂಬದಿಂದ ಹೊರಬಂದದ್ದಷ್ಟೇ. ನೆಪ ಮಾತ್ರ ಹಿರಣ್ಯಕಶಿಪು ಆದ. ಅವರ ಮಂತ್ರ ಸಿದ್ಧಿಗೆ ಸ್ವಾಮಿ ಮೆಚ್ಚಿ ತಾನೇ ಸಿದ್ಧಿಪ್ರದನಾಗಿ ಹೊರಗೆ ಬಂದ. ಅಂಥ ಪ್ರಹ್ಲಾದರಾದರೆ ಅಪರೂಪವಾದ ಗುಣಗಳ ಚಿಂತನೆ, ಅದರಿಂದ ಏನಾಗುತ್ತೆ ಅಂತ ಹೇಳುತ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತು ರಕ್ಷಣೆ ಮಾಡಿದ ನರಸಿಂಹ. ರಕ್ಷಣೆ ಮಾಡುವುದು ಅಂದ್ರೆ ಏನು? ಅಪ್ಪ ಕಾಟ ಕೊಟ್ಟ, ಆ ಕಾಟ ಕೊಟ್ಟಾಗ ಕಾಟ ಬಿಡಿಸಲಿಕ್ಕೆ ಕಂಬದಿಂದ ಬಂದ ನರಸಿಂಹ ರಕ್ಷಣೆ ಮಾಡಿದ ಅಲ್ಲ ಅಂತ ಹೇಳುತ್ತಾರೆ. ಏನು ರಕ್ಷಣೆ ಮಾಡುವುದು ಅಂದರೆ ಹೊರಗಿನ ರಕ್ಷಣೆ ರಕ್ಷಣೆ ಅಲ್ಲ. ಹೌದು, ರಕ್ಷಣೆಯೇ ನಿಜವಾದ ರಕ್ಷಣೆ ಅಂದ್ರೆ ಯಾವುದು? ನರಸಿಂಹನ ಇನ್ನೊಂದು ರೂಪದ ಪ್ರಭಾವ. ಯಾವ ರೂಪ? ಪ್ರಹ್ಲಾದರಾದರೊಳಗೆ ನಿಂತ ಪ್ರಹ್ಲಾದ ಅಂತ ಹೆಸರಿಟ್ಟುಕೊಂಡ ನರಸಿಂಹನಿದ್ದನಲ್ಲ, ಆ ಪ್ರಹ್ಲಾದರಾದರೊಳಗಿರುವ ಬಿಂಬಮೂರ್ತಿ ಪ್ರಹ್ಲಾದರಾದರಿಗೆ ಕಾಲಕಾಲದಲ್ಲಿ ಅಪರೂಪದ ಗುಣಗಳನ್ನು ಪ್ರಕಟ ಮಾಡುತ್ತಾ ಆ ಪ್ರಹ್ಲಾದರಾದರಿಗೆ ಭಗವಂತನ ನೆನಪನ್ನ ಕೊಟ್ಟ ಭಗವಂತನ ರೂಪ ಇದೆಯಲ್ಲ, ಆ ರೂಪ ಮಾಡಿದ್ದು ನಿಜವಾದ ಉಪಕಾರ. ಏನೇ ಕಷ್ಟಗಳು ಬಂದರೂ ಕೂಡ ಕಷ್ಟಗಳು ಒಂದು ಕಡೆ ಕೊಡತ್ತ, ಒಳಗೆ ತಾನೇ ಇದ್ದುಕೊಂಡು ಒಳ್ಳೆ ಗುಣಗಳು ಪ್ರಕಟ ಮಾಡತ್ತ, ಪ್ರಹ್ಲಾದರಾದರಲ್ಲಿ ಒಳ್ಳೆ ತಾಕತ್ತನ್ನ ತಾನೇ ಕೊಡತ್ತ, ಎಲ್ಲವನ್ನ ಮೆಟ್ಟಿ ನಿಂತು ಹರಿಸ್ಮರಣೆಯನ್ನ ಮಾಡಿದ ಪ್ರಹ್ಲಾದರಾದರಿಗೆ ಅದನ್ನು ಕೊಟ್ಟ ಸ್ವಾಮಿ ಕರುಣೆ ನೋಡಿ ಅಂತ ಹೇಳುತ್ತಾರೆ. ಹಾಗಾದರೆ ಹೊರಗಿಂದ ಬಂದ ನರಸಿಂಹನೇ ಒಳಗೆ ನಿಂತು ಅವರ ಸಾಧನೆಯನ್ನ ಮಾಡಿಸಿದ. ಯಾರಿದಕ್ಕೆ ಕೇಳುತ್ತಾರೆ? ಸ್ವಾಮಿ ಅನುಗ್ರಹ ಮಾಡು. ಯಾಕೆ ಮಾಡಲಿ, ನೀನು ಸಾಧನೆ ಮಾಡುತ್ತಾ ಇಲ್ಲ. ಹೌದಾ? ಯಾರ್ಯಾರು ಮಾಡಿದ್ರು ಸಾಧನೆ? ಪ್ರಹ್ಲಾದ ಮಾಡಿದ, ವಿಭೀಷಣ ಮಾಡಿದ, ಧ್ರುವರಾಜ ಮಾಡಿದ, ಅಂಬರೀಷ ಮಾಡಿದ. ಹೌದಾ? ಅವರೆಲ್ಲ ಸಾಧನೆ ಅವರೇ ಮಾಡಿದ್ರ ನೀ ಮಾಡಿಸಿದ್ದು? ನಾನೇ ಮಾಡಿಸಿದೆ. ಮತ್ತೆ ಅವರೆಲ್ಲ
ಸ್ವತಂತ್ರವಾಗಿ ಸಾಧನೆ ಮಾಡಿ ನಿನ್ನ ಅನುಗ್ರಹ ಪಡೆದರೇನಯ್ಯ, ನೀನೇ ನಿಂತು ಅವರೊಳಗೆ ಕಾಲಕಾಲಕ್ಕೆ ತಕ್ಕಂತೆ ಗುಣಗಳನ್ನು ಹೊರಗೆ ಹಾಕಿ ಅವರಿಂದ ಸಾಧನೆ ಮಾಡಿಸಿ ಕೊನೆಗೆ ನೀನೇ ಅನುಗ್ರಹ ಮಾಡಿದೀಯಾ ಅಂತಹದ್ದು ನನ್ನಲ್ಲೂ ನೀನೇ ಅದೇ ಮಾಡಬೇಕಲ್ಲ, ಯಾಕೆ ಮಾಡುತ್ತಾ ಇಲ್ಲ, ಮಾಡು ಅಂತ ದೇವರಲ್ಲಿ ಕೇಳುತ್ತಾರೆ. ಅಂಥ ಪ್ರಹ್ಲಾದರಾಜರ ಗುಣಗಳ ಚಿಂತನೆ ಯಾರು ಮಾಡುತ್ತಾರೆ ಅವರ ಹಿಂದೆ ಹೇಳುತ್ತಾರೆ, ನರಸಿಂಹನೇ ಹೇಳುತ್ತಾನೆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರಕ್ಕೆ ಮೆಚ್ಚಿ, ಹೇ ಪ್ರಹ್ಲಾದ ನಿನ್ನನ್ನು ತ್ವಾಂಚ ಮಾಂಚ ಸ್ಮೃತ್ವ, ನಿನ್ನನ್ನು ನನ್ನನ್ನು ನೆನೆದು ಯಾರು ನೀನು ಮಾಡಿದ ಸ್ತೋತ್ರವನ್ನು ನೆನೆಯುತ್ತಾರೋ ಅವರ ಹಿಂದೆ ನಾನಿರ್ತೇನೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಪ್ರಹ್ಲಾದರಾದರು, ಅವರ ಒಳಗಿರತಕ್ಕಂಥ ವಾಯುದೇವರು, ಅವರೊಳಗಿರತಕ್ಕಂಥ ನೃಸಿಂಹಾತ್ಮಕನಾದ ಗೋಪಾಲಕೃಷ್ಣ ಅವರ ಸ್ಮರಣೆ ಮಾಡಿದೆವು ನಾವು. ಯಾವ ಕಾಲಕ್ಕೆ? ನೃಸಿಂಹದೇವರ ಅಪರೂಪವಾದ ಪ್ರದೋಷ ಕಾಲದಲ್ಲಿ ನರಸಿಂಹದೇವರ ಸ್ಮರಣೆ, ಪ್ರಹ್ಲಾದರಾಜರ ಸ್ಮರಣೆ ಅವರೇ ಕೊಟ್ಟರು. ಆ ನೆನಪಿನಿಂದ ನಮಗೆ ಮುಂದಿನ ಯಾತ್ರೆಯಲ್ಲಿ ಆ ಭಗವಂತನ ನೆನಪು. ಈಗ ಯಾತ್ರೆ ಆಗಬೇಕು, ಯಾತ್ರೆ ಆಗಬೇಕಾದರೆ ವಿಘ್ನಗಳ ನಿವಾರಣೆ ಆಗಬೇಕು, ಒಳಗೆ ಸತತ ಹರಿ ನೆನಪು ಬರಬೇಕು. ಆ ಯಾತ್ರೆ ಇಡೀ ಕಾಲ ಭಗವಂತನನ್ನು ನೆನೆಯುತ್ತಾ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಯಾತ್ರೆ ಆಗಬೇಕು. ಅದು ಬರಬೇಕಾದರೆ ಅಂಥ ರೀತಿಯಾದ ನೆನಪು ಕೊಟ್ಟ ಪ್ರಹ್ಲಾದರಾದರೊಳಗಿರುವ ದೇವ ನಮ್ಮೊಳಗಿದ್ದಾನೆ ಅಂತ ನೆನೆದರೆ ನಮ್ಮಲ್ಲೂ ಅಂಥ ನೆನಪನ್ನು ನಮ್ಮ ಯೋಗ್ಯತೆಗೆ ತಕ್ಕಂಥ ಸ್ವಾಮಿ ಕೊಡುತ್ತಾನೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.